ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಬಹಳ ಜನ ಸರ್ ನಮ್ಮ ಆ್ಯನ್ಯುವಲ್ ಎಕ್ಸಾಮ್ ಟೂ ಯಾವ ರೀತಿಯಾಗಿರುತ್ತೆ ಅದು ಏನೇನು ಏನೂ ಕೂಡ ಗೊತ್ತಾಗ್ತಾ ಇಲ್ಲ ಆದರೆ ಅಪ್ಲೈ ಮಾಡಿದ್ದೀವಿ ಅಂತ ಇನ್ನೂ ಕೆಲವೊಬ್ರು ಜನ ಸರ್ ಆ್ಯನ್ಯುವಲ್ ಎಕ್ಸಾಮ್ ಟೂ ಅಪ್ಲೈ ಮಾಡಬೇಕಿತ್ತು ಓಪನ್ ಆಗ್ತಾಯಿಲ್ಲ ಸರ್ ವೆಬ್ಸೈಟು ಸರ್ ಓಪನ್ ಆಗ್ತಾಯಿಲ್ಲ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ ಲಾಸ್ಟ್ ಡೇಟು ಕಂಪ್ಲೀಟ್ ಆಯಿತು ಲಾಸ್ಟ್ ಡೇಟ್ ಇದ್ದಿದ್ದು ಹದಿನೆಂಟನೇ ತಾರೀಕು ಐದು ಗಂಟೆ ಆಯಿತಾ ಸಂಜೆ ಐದು ಗಂಟೆಗೆ ಕ್ಲೋಸ್ ಆಗಿದೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಟೂಗೆ ಏನಂತೀರಾ ಅಪ್ಲೈ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಹೋ ಎಲ್ಲ ಆಗಿದ್ದಾಯಿತು ಪಾಸ್ಟಿನ ಬಗ್ಗೆ ಯೋಚನೆ ಮಾಡ್ಕೊತ ಹೋದರೆ ಫ್ಯೂಚರ್ ಭಾಳ ಕೆಟ್ಟು ಹೋಗುತ್ತೆ ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ದಯವಿಟ್ಟು ನನ್ನ ಮಾತನ್ನು ಕೇಳಿ ಎಕ್ಸಾಮ್ ಟು ಯಾವ ರೀತಿಯಾಗಿ ಇರುತ್ತೆ ಅಂದರೆ ನಿಮ್ಮ ಎಕ್ಸಾಮ್ ಹೊಂದಿತ್ತಲ್ವ ಅದಕ್ಕಿಂತ ಈಸಿಯಾಗೇ ಇರುತ್ತೆ ಉದ್ದೇಶ ಇಷ್ಟೇ ಯಾರು ಕೂಡ ಫೇಲ್ ಆಗಬಾರ್ದು ಯಾರು ಕೂಡ ಮನಸ್ಸನ್ನು ನೋಡಿಸ್ಕೊಂಡು ಎಂತಹ ಅನಾಹುತಗಳನ್ನು ಮಾಡ್ಕೋಬಾರ್ದು ಅಂತ ಅದು ಉದ್ದೇಶ ಭಾಳ ಚೆನ್ನಾಗಿದೆ ಏನೇ ಧನ್ಯವಾದಗಳು ನಿಮ್ಮ ಪ್ರೀತಿ ಸಹಕಾರ ನಿಮ್ಮ ಕಮೆಂಟ್ಸ್ಗಳು ಹೀಗೆ ನಮ್ಮ ಜೊತೆ ಬರ್ತಾ ಇದ್ದರೆ ಸಮಯ ಇಲ್ಲಾಂದರೂ ಸಮಯ ತೆಗೆದುಕೊಂಡು ನಿಮ್ಮ ಜೊತೆ ನಾವು ಕಾನ್ವರ್ಸೇಷನಲ್ಲಿ ಇದ್ದೇ ಇರ್ತೀವಿ ನಿಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಪಿ ಯು ಸಿ ಬೋರ್ಡ್ ವತಿಯಿಂದ ಬಂದಂತಹ ಎಲ್ಲ ಅಪ್ಡೇಟ್ಸ್ಗಳನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೇವೆ ತಾವುಗಳು ಯಾವುದೇ ರೀತಿಯಾದಂಥ ಆತಂಕಕ್ಕೆ ಒಳಗಾಗುವುದು ಬೇಡ ಹಾಗಿದ್ದರೆ ಎಕ್ಸಾಮ್ ಟುಗೆ ಏನೋದ ಬೇಕು ಎನಿ ಸಬ್ಜೆಕ್ಟ್ ಕನ್ನಡ ಇಂಗ್ಲೀಷ್ ಹಿಂದಿ ಅದು ಇದು ಇದ್ದು ಆದರೆ ನಾನು ಅಪ್ಲೋಡ್ ಮಾಡಿದ್ದೀನಲ್ವಾ ಆ ಒಂದು ಮೂರು ಸಬ್ಜೆಕ್ಟ್ ಅದು ಕನ್ನಡ ಇಂಗ್ಲೀಷ್ ಹಿಂದಿ ಏನಂತೀರ ಸರ್ ಹಂಡ್ರೆಡ್ ಪರ್ಸೆಂಟು ಅದೇ ಬರುತ್ತೆ ಆದರೆ ಓದಬೇಕು ಕೂತ್ಕೊಂಡು ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು ಒಂದು ಅಂಕದ ಇದಾಗಿರ್ಬೋದು ಅಥವಾ ಮೆಝಾ ಫಾಲಿಂಗ್ ಆಗಿರ್ಬೋದು ಡ್ಯಾಶಸ್ ಆಗಿರ್ಬೋದು ನಾನೇನೇನು ಅಪ್ಲೋಡ್ ಮಾಡಿದ್ದೀನೋ ತಾವುಗಳು ನಿಜವಾಗಿಯೂ ಅದನ್ನು ಓದಿದರೆ ನಾನು ಹೇಳ್ತೀನಲ್ವಾ ಸೆವೆಂಟಿ ಫೈವ್ ಅಂತೂ ಏನು ಆಯಿತಾ ಡೌಟ್ ಇಲ್ಲ ಯಾಕೆಂದರೆ ಇಂಗ್ಲೀಷು ಎಕ್ಸಾಮನ್ನು ತಾವುಗಳು ಯಾರ್ಯಾರು ಬರೆದ್ರು ನನ್ನ ಒಂದು ವೀಡಿಯೋಗಳನ್ನು ವಾಚ್ ಮಾಡಿ ಎಲ್ಲರೂ ಕೂಡ ಸೆವೆಂಟಿ ಫೈವ್ ಪ್ಲಸ್ ಸೆವೆಂಟಿ ಪ್ಲಸ್ ಅಲ್ಲೇ ಇದ್ದರು ಫೇಲ್ ಆದಂತಹ ವಿದ್ಯಾರ್ಥಿಗಳು ಫೇಲ್ ಆಗುವಂತಹ ವಿದ್ಯಾರ್ಥಿಗಳು ಯಾರ್ಯಾರು ನನ್ನ ವೀಡಿಯೋಸ್ಗಳನ್ನು ನೋಡಿದರು ಎಕ್ಸಾಮ್ಗಿಂತ ಮುಂಚೆ ಎಕ್ಸಾಮ್ ಒನ್ಗಿಂತ ಮುಂಚೆ ಅವರೆಲ್ಲರೂ ಕೂಡ ನಿಯರ್ಲಿ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಹತ್ರ ಅಂತೂ ಕ್ರಾಸ್ ಮಾಡಿದ್ದಾರೆ ಏನೇ ಹೋ ನಾನೇ ಎಲ್ಲದೂ ಕೂಡ ಹೇಳ್ಕೊಂಡ್ರೆ ಅದರಿಂದ ಉಪಯೋಗವಿಲ್ಲ ನನ್ನ ಪ್ರತಿಯೊಂದು ವೀಡಿಯೋಗಳನ್ನು ತಾವುಗಳು ವಾಚ್ ಮಾಡಿ ಯಾರು ಹೊಸ ಹೊಸದಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದಿರೋ ವಾಚ್ ಮಾಡಿ ಕಮೆಂಟ್ಸ್ಗಳನ್ನು ಓದಿದರೆ ನಿಮಗೆ ಎಲ್ಲದು ಕೂಡ ಗೊತ್ತಾಗುತ್ತೆ ಆಯಿತಾ ಲೈವ್ ಸೆಷನ್ ಆಲ್ಸೋ ಅಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಮೂರು ಸಾವಿರ ಜನ ಕಮೆಂಟ್ಸ್ಗಳನ್ನು ಮಾಡಿದ್ದಾರೆ ಅಂದರೆ ಇಮ್ಯಾಜಿನ್ ಯುವರ್ ಸೆಲ್ಫ್ ಓಕೆ ವಾಟ್ ಎವರ್ ವಿ ಡಿಸ್ಕಸ್ಡ್ ಎವ್ರಿ ಥಿಂಗ್ ವಾಸ್ ದೇರ್ ಆನ್ ದಟ್ ಡೇ ಆನ್ ಎಕ್ಸಾಮ್ ಪೇಪರ್ ಆಯಿತಾ ಎಕ್ಸಾಮ್ ಪೇಪರಲ್ಲಿ ಎಲ್ಲದೂ ಕೂಡ ಇತ್ತು ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ಏನು ನಾನು ಹೆಚ್ಚಿನ ನಿಮ್ಮ ಏನಂತ ಸಮಯವನ್ನು ಕಿಲ್ ಮಾಡಲಿಕ್ಕೆ ವ್ಯರ್ಥ ಮಾಡಲಿಕ್ಕೆ ಇಷ್ಟಪಡಲ್ಲ ಏನೇನು ಓದಬೇಕು ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಯಾವುದೇ ಸಬ್ಜೆಕ್ಟಾಗಲಿ ಫಸ್ಟ್ ಎಕ್ಸಾಮ್ ಒನ್ ಕ್ವಶನ್ ಪೇಪರನ್ನು ಸಂಪೂರ್ಣವಾಗಿ ಓದಿ ಎಕ್ಸಾಮ್ ಒನ್ ಕ್ವಶನ್ ಪೇಪರನ್ನು ಸಂಪೂರ್ಣವಾಗಿ ಓದಿ ಓದಿ ಬರೀ ಓದೋದ್ರಿಂದ ಏನೂ ಸಿಗಲ್ಲ ಕುತ್ಕೊಂಡು ಅದನ್ನು ಸಾಲ್ವ್ ಮಾಡಬೇಕು ಅವು ಏಯ್ಟಿಗೆ ಇದ್ದು ಇರುವಂತಹ ಪ್ರಶ್ನೆ ಪತ್ರಿಕೆಗಳು ಸೆವೆಂಟಿ ಮಾರ್ಕ್ಸಿಗೆ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಕೂತ್ಕೊಂಡು ಹೆಂಗೆ ಬರಿಬೇಕು ಅಂದರೆ ನಿಮಗೆ ಅನ್ನಿಸ್ಬೇಕು ನನಗೆ ಸೆವೆಂಟಿ ಔಟ್ ಆಫ್ ಸೆವೆಂಟಿ ಬರುತ್ತೆ ಏಯ್ಟಿ ಔಟ್ ಆಫ್ ಏಯ್ಟಿ ಬರುತ್ತೆ ಅಂತ ಅಲ್ಲಿವರೆಗೂ ಬೇರೆ ಪೇಪರ್ ಟಚ್ ಮಾಡಬೇಡಿ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತ ಹೇಳಿದರೆ ಮಾಡಲ್ ಕ್ವಶನ್ ಪೇಪರ್ ಆಫ್ ದಿಸ್ ಅಕಾಡೆಮಿ ಕೇರ್ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಇತ್ತಲ್ವ ಇಲ್ಲ ಅಂತ ಹೇಳಿದರೆ ಈಸಿಯಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ವಿಡಿಯೋದ ಕೆಳಗಡೆ ನಿಮಗೆ ಎಲ್ಲ ಮಾಡಲ್ ಕ್ವಶ್ಚನ್ ಪೇಪರು ಹಾಗೂ ಅದರ ಕೀ ಆನ್ಸರ್ಗಳು ಹಾಗೂ ಆನ್ಯುವಲ್ ಎಕ್ಸಾಮ್ ಒನ್ ಕ್ವಶನ್ ಪೇಪರು ಹಾಗೂ ಅದರ ಕೀ ಆನ್ಸರ್ಗಳು ಹಾಗೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹಾಗೂ ಪ್ಯಾಸಿಂಗ್ ಪ್ಯಾಕೇಜ್ಗಳು ಎಲ್ಲದೂ ಕೂಡ ಲಭ್ಯವಿದೆ ಸರ್ ತಾವುಗಳು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಷ್ಟೇ ಬಿದ್ದಿದೆ ಒಂದು ಕಡೆ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಮಾಡಿಕೊಂಡವರಂತೂ ಖುಷಿ ಖುಷಿಯಾಗಿ ಎಕ್ಸಾಮ್ ಟು ಅಂತೂ ಹಾಕಿಲ್ಲ ಯಾರು ಕೂಡ ಏನಿಹೊ ಎಕ್ಸಾಮ್ ಟು ಹಾಕೋದು ತಪ್ಪ ಸರ್ ಹಾಕ್ಬಿಟ್ಟಿದ್ದೀನಿ ಬರದೇ ಬರಿಬೇಕಂತ ಬರೀರ್ಲಿಲ್ಲ ಅಂದರೂ ನಡೆಯುತ್ತೆ ಮಾರ್ಕ್ಸ್ ಏನಿದೆಯೋ ಅದೇ ಕನ್ಸಿಡರ್ಡ್ ಆಗುತ್ತೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ವೋ ಅವ್ರದ್ದಂತೂ ಏನಿದೆಯೋ ಅದೇ ಫಿಕ್ಸ್ ಆಗುತ್ತೆ ಏನಿಹೋ ಮತ್ತೆ ತಾವುಗಳು ಕೂತ್ಕೊಂಡು ಸರ್ ಎಕ್ಸಾಮ್ ಟೂಗೆ ಯಾವ ರೀತಿಯಾಗಿ ಏನಂತೀರ ಸಿದ್ಧತೆಯನ್ನು ಮಾಡ್ಕೋಬೇಕು ಅದು ಇದು ಅಂತ ಕೇಳ್ತಾ ಇದ್ದೀರಾ ಏನು ಸಿದ್ಧತೆ ಇಲ್ಲ ಅದಕ್ಕೆ ಏನು ಸಿದ್ಧತೆ ಅಂತ ಹೇಳಿದರೆ ಇವತ್ತಿನಿಂದ ಓದಬೇಕು ಎಕ್ಸಾಮ್ ಹಿಂದಿನ ದಿನ ಓದಿದರೆ ಮತ್ತೆ ಎಕ್ಸಾಮ್ ಒನ್ಗಿಂತ ಕಡಿಮೆ ಅಂಕಗಳೇ ಬರುತ್ತೆ ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ದಯವಿಟ್ಟು ದಯವಿಟ್ಟು ರೈಟ್ ಆ್ಯಂಡ್ ಲರ್ನ್ ನಾನು ಪ್ರತಿಯೊಂದು ನನ್ನ ವೀಡಿಯೋದಲ್ಲಿ ಇದೇ ಹೇಳೋದು ನೋಡಿ ರೈಟಿಂಗ್ ಪ್ರಾಕ್ಟೀಸ್ ಯಾರಿಗಿಲ್ವ ಅವರು ಯಾವುದೇ ಕಾರಣಕ್ಕೂ ಜೀವನದಲ್ಲೂ ಉದ್ಧಾರ ಆಗಲ್ಲ ಮಾರ್ಕ್ಸು ಉದ್ದಾರ ಆಗಲ್ಲ ಅವರು ಮಾರ್ಕ್ಸು ಇನ್ಕ್ರೀಸ್ ಆಗೋಲ್ಲ ಇಂಪ್ರೂವ್ಮೆಂಟ್ ಅಂತ ಹಾಕಿದಿರಲ್ವಾ ಅದಾದಮೇಲೆಲ್ಲ ಉಲ್ಟಾ ಹೊಡೆದು ಬಿಡುತ್ತೆ ಗಾಡಿ ಹಾಗಾಗಿಯೇ ದುಡ್ಡು ಮುಖ್ಯ ಅಲ್ಲ ಇಲ್ಲಿ ನಮ್ಮ ಅಂಕಗಳು ಮುಖ್ಯ ನಿಮ್ಮ ಎಕ್ಸಾಮಿಗೆ ಏನೇನು ತಾವುಗಳು ಮಾಡ್ತಾಯಿದ್ರೋ ಅದು ಮುಖ್ಯ ಆಗಿರುತ್ತೆ ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ಈಗಾಗಲೇ ನಾನು ಹೇಳಿದ ಹಾಗೆ ಫಸ್ಟ್ ಎಕ್ಸಾಮ್ ಆನ್ ಕ್ವಶನ್ ಪೇಪರನ್ನು ಮುಗಿಸ್ಕೊಳ್ಳಿ ನಂತರದಲ್ಲಿ ಮಾಡಲ್ ಕ್ವಶನ್ ಪೇಪರನ್ನು ಓದಿ ನಂತರದಲ್ಲಿ ಎರಡು ವರ್ಷದ ಹಿಂದಿನ ಅಂದರೆ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ಒನ್ ಎರಡು ಕ್ವಶನ್ ಪೇಪರ್ಸ್ ಇದೆ ಅಲ್ವಾ ಅದನ್ನು ತಗೊಂಡು ನನಗೆ ಗೊತ್ತು ಪ ಕ್ವಶನ್ ಪೇಪರ್ ಪ್ಯಾಟ್ರನ್ ಚೇಂಜ್ ಇದೆ ಚೇಂಜ್ ಇದ್ದರೆ ಏನಾಯಿತು ಸರ್ ಅದೇ ಸಿಲೆಬಸು ಅದೇ ಇದು ಪ್ಯಾಟ್ರನ್ ಅಂತೂ ನಿಮಗೆಲ್ಲರಿಗೂ ಕೂಡ ಗೊತ್ತು ಬ್ಲೂ ಪ್ರಿಂಟ್ ಪ್ರತಿಯೊಂದು ವೀಡಿಯೋದ ಕೆಳಗಡೆ ಸಬ್ಜೆಕ್ಟಿನಲ್ಲಿ ಬ್ಲೂ ಪ್ರಿಂಟ್ ಕೂಡ ಅಪ್ಲೋಡ್ ಮಾಡಿದ್ದೇನೆ ಬ್ಲೂ ಪ್ರಿಂಟಿಂದ ನಿಮಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ಯಾವ ಪಾಠ ಎಷ್ಟು ಅಂಕಕ್ಕೆ ಬರುತ್ತೆ ಯಾವ ಪಾಠ ಎಷ್ಟು ವೇಟೇಜ್ ಇದೆ ಎಲ್ಲದೂ ಕೂಡ ಹೆಲ್ಪ್ ಆಗುತ್ತೆ ಎನಿಹೋ ಈಗಾಗಲೇ ಐದು ನಿಮಿಷವನ್ನು ಮುಗಿಸಿದ್ದೇನೆ ವಿಡಿಯೋ ಮಾಡಿದ್ದು ಕೇವಲ ಒಂದು ನಿಮಿಷದ್ದು ಎರಡು ನಿಮಿಷದ್ದು ಆಗಬೇಕು ಅಂತ ಅಷ್ಟೇ ಶ್ರಮಿಸಬೇಕು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಯಾಕಂದರೆ ವಿಡಿಯೋವನ್ನು ಏನಂತೀರೋ ಶೂಟ್ ಮಾಡುವವರು ಮನೆಗೆ ಹೋಗಿದ್ದಾರೆ ಹಾಗಾಗಿ ನಾನು ನಿಮಗೆ ಫೇಸ್ ಟು ಫೇಸ್ ಬರ್ತಾ ಇಲ್ಲ ರೀಸನ್ ಇಷ್ಟೇ ವೀಡಿಯೋ ಶೂಟ್ ಮಾಡುವವರು ಎಲ್ಲಿ ಹೋಗಿದ್ದಾರೆ ಅಂದರೆ ರಜೆಗೆ ಹೋಗಿದ್ದಾರೆ ನಿಮ್ಮ ಜೀವನ ಇಷ್ಟೇ ಅಪ್ಪ ನಿಮಗಂತೂ ರಜೆ ಅಲ್ಲ ನಾವಂತೂ ಹೋಗಿ ಎಂಜಾಯ್ ಮಾಡ್ಕೊಂಬರ್ತೀವಿ ಲೈಫಲ್ಲಿ ಅಂತ ಹೇಳಿ ಆಯಿತಾ ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ಸಮಯದ ಅಭಾವದ ಕಾರಣಗಳಿಂದಾಗಿ ನಾನು ವಿಡಿಯೋಸ್ಗಳನ್ನು ಮಾಡ್ತಾ ಇಲ್ಲ ಯಾಕೆಂದರೆ ವೀಡಿಯೋ ಶೂಟ್ ಮಾಡೋರು ಬೇಕು ಎಡಿಟ್ ಮಾಡೋರು ಬೇಕು ವ್ಯಾಲ್ ಪೇಪರ್ ಹಾಕೋರ್ಬೇಕು ಹಾಗಾಗಿ ಬಹಳ ವೀಡಿಯೋಸ್ಗಳು ತಾವುಗಳು ನೋಡಿರ್ಬೋದು ಎಮರ್ಜೆನ್ಸಿನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ದೇರ್ ಇಸ್ ಅದಕ್ಕೆ ವ್ಯಾಲ್ ಪೇಪರೇ ಹಾಕಿಲ್ಲ ಅಂತ ಹೇಳಿದರೆ ಆ ವೀಡಿಯೋ ಓಡಲ್ಲ ಅಂತಾನೆ ಆಯಿತಾ ಅದಕ್ಕೆ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಇದ್ದಾವೆ ಫೋರ್ ಕೆನಲ್ಲೇ ಇರಬೇಕು ಅದು ಇದು ಅಂತ ಎನಿ ಹೌ ಗಾಡ್ ಬ್ಲೆಸ್ ಯು ಆಲ್ ಆಲ್ರೆಡಿ ಎಕ್ಸಾಮ್ ಟು ಕಟ್ಟಿದ್ದೀರಾ ಅಂದರೆ ಖುಷಿ ಮಾತು ಆದರೆ ಅದಕ್ಕೆ ಸಿದ್ಧತೆ ಇವತ್ತಿನಿಂದಲೇ ನಡೀಬೇಕು ಮಲಗಿ ತಿಂದು ಎದ್ದು ಓಡಾಡಿದರೆ ಏನೂ ಸಿಗಲ್ಲ ಸರ್ ಡೂ ಹಾರ್ಡ್ ವರ್ಕ್ ಓಕೆ ಇಂಗ್ಲೀಷ್ ಅಂತ ನಾನು ಹೇಳ್ತೀನಿ ಪಕ್ಕ ಯಾರ್ಯಾರು ಇಂಗ್ಲೀಷ್ ಎಕ್ಸಾಮ್ ಟು ಹಾಕಿದಿರೋ ಸೆವೆಂಟಿ ಫೈವ್ ಫಿಕ್ಸ್ ಅಂದ್ಕೊಂಡು ನನ್ನ ರಾಮಿಟ್ರಿಯಲನ್ನು ಓದಿದರೆ ಸಾಕು ಸರ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಓದಿದರೆ ಸಾಕು ಸರ್ ಆದರೆ ಓದಾದ ತಕ್ಷಣ ಅವತ್ತೇ ಸಂಜೆ ಕೂತ್ಕೊಂಡು ಕ್ವಶನ್ ಆನ್ಸರ್ಸು ಬರೆದು 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 ತಾವುಗಳು ರೆಡಿ ಆಗಬೇಕು ಫೇಲ್ ಆದಂಥ ವಿದ್ಯಾರ್ಥಿಗಳು ದಯವಿಟ್ಟು ದಯವಿಟ್ಟು ಅಷ್ಟು ಸಿಲೆಬಸ್ ಓದಿದರೆ ಅದು ಮೂರ್ಖತನ ಅಂತ ಹೇಳ್ತೀವಿ ಈಗಲೂ ಫೇಲ್ ಆಗ್ತೀನಿ ಅಂತ ಹೆದರಿಕೆ ಇರುವಂಥ ವಿದ್ಯಾರ್ಥಿಗಳು ಡಯ ದಯವಿಟ್ಟು ನನ್ನ ಎಲ್ಲ ಗ್ರಾಮರ್ಸ್ ವಿಡಿಯೋಗಳನ್ನು ನೋಡಿಬಿಟ್ಟು ಓಕೆ ನಾನು ಹೇಳ್ತೀನಿ ಅಲ್ವಾ ನೀವೇ ಯೋ ದೇವರು ಯಾಕೋ ಫೇಲ್ ಆದರೆ ನಾನು ಇಷ್ಟು ಈಸಿ ಅಲ್ವಾ ಇಂಗ್ಲೀಷು ಅಂತ ಅನ್ಕೊಂತೀರ ಯಾವಾಗ ಅಂದರೆ ವೀಡಿಯೋಗಳನ್ನು ವಾಚ್ ಮಾಡಿದರೆ ಸಂಪೂರ್ಣವಾಗಿ ದಯವಿಟ್ಟು ನಿಮ್ಮ ಜೂನಿಯರ್ಸ್ಗಳಿಗೆ ಹಾಗೂ ನಿಮ್ಮ ತಮ್ಮಂದರಿಗೆ ಹಾಗೂ ನಿಮ್ಮ ರಿಲೇಟ್ ಟ್ಯೂಸ್ನಲ್ಲಿ ಇರುವಂತಹ ಪಿ ಯು ಸಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡೋದನ್ನು ಮರೆಯಬೇಡಿ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ ಇದು ನಾನು ಕಟ್ಟಿ ಬೆಳೆಸಿದಂಥ ಯೂಟ್ಯೂಬ್ ಚಾನಲ್ ಅಲ್ಲ ನೀವೇ ಕಟ್ಟಿ ಬೆಳೆಸಿದಂಥ ಯೂಟ್ಯೂಬ್ ಚಾನಲ್ಲು ಹೆಲ್ಪಿಂಗ್ ಹ್ಯಾಂಡ್ಸ್ಗಳು ನೀವು ನೀವೇ ಇದನ್ನು ಬೆಳೆಸಿರುವಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತು ಓಕೆ ವಾಟ್ ವರ್ಕ್ ಐ ಡಿಡ್ ನಾನೇನು ವರ್ಕ್ ಮಾಡ್ತಿದ್ದೆ ಆದರೆ ನಿಮಗೆ ಬೇಕಾಗಿರುವ ವರ್ಕ್ಗಳನ್ನು ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಒಂದು ಯೂಟ್ಯೂಬ್ ಚಾನಲ್ಲು ಈ ಮಟ್ಟಕ್ಕೆ ಬೆಳೆಯಿತು ಮೂವತ್ತೈದು ಸಾವಿರ ಸಬ್ಸ್ಕ್ರೈಬರ್ಗಳನ್ನು ಹೊಂದಿದೆ ಅದು ಎಲ್ಲ ನೀವೇ ಆಯಿತಾ ಅದೆಲ್ಲ ಕ್ರೆಡಿಟ್ ಗೋಸ್ಟು ಯು ಅನ್ರಿ ಅದು ನಿಮಗೆ ಹೋಗಬೇಕು ಈಗ ನಾನು ಹೇಳಿದ್ನಲ್ವ ಆ ಕೆಲಸವನ್ನು ತಾವುಗಳು ಮಾಡಿ ಸರ್ ನಿಜವಾಗಿಯೂ ನಿಜವಾಗಿಯೂ ಪ್ರಿಪೇಟರ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಬೇಕು ಅಂತ ಹೇಳಿದರೆ ಅದು ಕೂಡ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಎರಡೆರಡು ಎರಡು ಪ್ರಿಪೇಟ್ರಿ ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳನ್ನು ತಗೊಳ್ಳೋ ಬಿಡಿಸ್ಕೊಂಡ್ರೆ ಸಾಕು ಇನ್ ದ ಮಂತ್ ಆಫ್ ಫ್ಯಾಬ್ ಫೆಬಲ್ ಎಲ್ವಾ ನಡೆಸಿದ ಎಕ್ಸಾಮು ಹೌದಲ್ವಾ ಧನ್ಯವಾದಗಳು ನಿಮ್ಮ ಪ್ರೀತಿ ಸಹಕಾರ ಹೀಗೆ ಮುಂದೆ ಬರೆಯಲಿ ಹಾಲ್ ಟಿಕೆಟ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಹಾಲ್ ಟಿಕೆಟ್ ಒಂದೇ ಬರುತ್ತೆ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ್ದೀರ ಅಂದಮೇಲೆ ಎಲ್ಲಿ ಬರುತ್ತೆ ಏನು ಬರುತ್ತೆ ಅವೆಲ್ಲ ಬಿಟ್ಬಿಟ್ಟು ನೀವು ರೆಡಿ ರೆಡಿದಿರ ಎಕ್ಸಾಮಿಗೆ ಬರೀಲಿಕ್ಕೆ ಅಂತ ನೀವು ನಿಮಗೆ ಪ್ರಶ್ನೆಗಳನ್ನು ಹಾಕೊಳ್ಳಿ ಅದನ್ನು ಬಿಟ್ಟು ತಾವುಗಳು ನಮಗೆ ಪ್ರಶ್ನೆಗಳನ್ನು ಹಾಕ್ತೀರಾ ಸರ್ ನಮ್ಮ ಸೆಂಟ್ರ್ ಯಾವುದು ನಾವು ಎಲ್ಲಿ ಬರೀಬೇಕು ಊರಿಗೆ ಹೋಗಬೇಕು ಬೆಂಗಳೂರಿಗೆ ಹೋಗಬೇಕು ನಮ್ಮ ಡಿಸ್ಟಿಕಲ್ಲಿ ಬರೀಬೇಕು ಇವೆಲ್ಲ ಬಿಟ್ಬಿಟ್ಟು ಫಸ್ಟ್ ಎಕ್ಸಾಮಿಗೆ ರೆಡಿಯಾಗಿ ಎಕ್ಸಾಮಿಗೆ ಸಿದ್ಧರಾಗಿ ಹೌದಲ್ವಾ ಯುದ್ಧಕ್ಕೆ ಹೋಗಬೇಕು ತಾವುಗಳು ಬರೀಲಿಕ್ಕೆ ಎಕ್ಸಾಮ್ ಎಕ್ಸಾಮ್ ಅನ್ನೋದು ಒಂದು ಬ್ಯಾಟಲ್ ಫೀಲ್ಡ್ ಇದ್ದ ಹಾಗೆ ಆಯುಧಗಳನ್ನು ರೆಡಿ ಇಟ್ಕೊಂಡು ತಾವುಗಳು ಕೂಡ ಮೆಂಟಲಿ ಹೌದಲ್ವಾ ಬರೀ ಫಿಸಿಕಲಿ ರೆಡಿ ಆದರೆ ಏನೂ ಸಿಗೋಲ್ಲ ಮೆಂಟಲಿ ಅಂದರೆ ಓದ್ಬಿಟ್ಟು ಪ್ರಿಪ್ರೇಷನನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಅದರ ಜೊತೆಗೆ ಒಂದು ಲೈಕ್ ಒಂದು ಕಮೆಂಟ್ ಇರಲಿ ಸರ್ ಯಾವ್ದಾರು ಸಬ್ಜೆಕ್ಟಿಗೆ ಏನಾದರೂ ಬೇಕು ಅಂದರೆ ತಾವುಗಳು ಕಮೆಂಟ್ಸಲ್ಲಿ ಹಾಕಿದರೆ ನಾವು ಅದನ್ನು ನಾವು ಪೂರೈಸಿಕೊಡ್ತೇವೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಗಾಡ್ ಬ್ಲೆಸ್ ಯು ಆರ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫೋರ್ತ್ ಕಮಿಂಗ್ ಎಕ್ಸಾಮ್ಸ್